गुड आफ्टरनून एनीवन, सभी को उपहरण का नमस्कार। आप सभी कैसे हैं? अच्छे हैं ना? आप सभी ऑनलाइन क्लासेस अच्छे चल रही ना? आप सभी के मालूम हो रहा है ना? यस। अब नोट्स दे रही हूँ, देख लो, सुनो मेरी कहानी। इस पार्ट की नोट्स एक वाक्य में उत्तर लिखिए। बच्चों को कौन बुलाता है? बच्चों को कौन बुलाता है? अभी सभी नोट्स लिखने की तैयारी कीजिए। देख लो, पहला एक वाक्य में उत्तर लिखो। बच्चों को कौन बुलाता है? बच्चों को वृक्ष यानी पेड़ बुलाता है। अलवा सेकेंड वन, पेड़ किससे पानी चूस लेता है? ಮರಗಳು ಯಾವುದರಿಂದ ನೀರು ಹೀರುತ್ತೆ? ಪೇಡ್ ಜಡೋಸೆ ಪಾನಿ ಚೂಸ್ ಲೇತಾ ಹೈ ಅಲ್ವಾ? ಪೇಡ್ ಜಡೋಸೆ ಪಾನಿ ಚೂಸ್ ಲೇತಾ ಹೈ ಥರ್ಡ್ ವನ್, ಕಿಸ್ಕೆ ಜರಿಯೆ ಪೇಡ್ ಸಾಂಸ್ ಲೇತಾ ಹೈ? ಯಾವುದರ ಮೂಲಕ ಮರಗಳು ಉಸಿರಾಡುತ್ತೆ? ಕಿಸ್ಕೆ ಜರಿಯೆ ಸಾಂಸ್ ಲೇತಾ ಹೈ? ಪೇಡ್ पत्तों के जरिए सांस लेता है। पेड़ पत्तों के जरिए, पत्तों के जरिए अंदर एलेगळ मूलक उसिराडते यावुदु गिडगळु, गिडगळु एलेगळ मूलक उसिराडुत्तवे। फोर्थ वन, आदमी पेड़ काटकर क्या बनाता है? फोर्थ वन, आदमी पेड़ काटकर अपना घर और घर के उपकरण बनाता है। अल्वा पेड़ काटकर मर कटमी ऐन मातने मनुष्य अंद्रे मर कटमी तन मने मातने मते मनिया उपकरण मातने। अल्वा फिफ्थ वन, पेड़ पर पत्थर फेंकने पर भी वो क्या नहीं करता? पेड़ पर पत्थर फेंकने पर भी वो गुस्सा नहीं करता, कोप्स कोड़ला, अलवा? हाँ, दो तीन वाक्यों में उत्तर लिखो। तरह तरह के पेड़ के नाम बताओ। हलवारु मरगली वेला अवु गड़ा हैसरो, हेली? फर्स्ट वन, बरगद, बरगद अंदर आलद मरा, पीपल होंगे मरा, आम मामिन मरा, इमली हुणसे मरा, ಅಬ್ನೂಸ್ ಉದ್ದ ಇರ್ತಲ್ಲ ಅದು ಸುಬಾಬುಲ್ ಇರ್ತಲ್ಲ ಅದು ಕಠಲ್ ಅದನ್ನು ಸುಬ ಅನ್ನ ಅಬ್ನೂಸ್ ಕಠಲ್ ದೇವದಾರ್ ಇದನ್ನು ಶೋ ಪ್ಲಾಂಟ್ಸ್ ಇದು ನೋಡಿದಿರ ನೀವು ಆದಿ ಈ ತರಹ ನಿಮಗೆ ನಾಮ ಲಿಖಲವು ಅನ್ಯ ವಚನ ರೂಪ ಲಿಖಿಯೇ ಅನ್ಯ ವಚನ ರೂಪ ವಚನವನ್ನು ಬದಲಾಯಿಸಿ ಬಚ್ಚಾ ಬಚ್ಚೆ ಏನೆ ಬಚ್ಚೋ ಬಚ್ಚೆ ಭೀ ಆತಾ ಹೈ ಬಚ್ಚೋ ಭೀ ಆತಾ ಹೈ ಅಲ್ವಾ ಬಚ್ಚಾ ಬಚ್ಚೆ ಬಚ್ಚೋ ಲಡ್ಕಾ ಲಡ್ಕೆ ಪತ್ತಾ ಪತ್ತೆ ಪತ್ತೋ ಲಡ್ಕೋ ಭೀ ಆತಾ ಹೈ ಲಡ್ಕೋ ಲಕ್ಡಿ ಲಕ್ಡಿಯಾ ಟೆಹನಿ ಟೆಹನಿಯಾ ಕಹಾನಿ ಕಹಾನಿಯ ಬಚ್ಚ ಅಂದರೆ ಮಗು ಬಚ್ಚೆ ಅಂದರೆ ಮಕ್ಕಳು ಲಡ್ಕ ಅಂದರೆ ಹುಡುಗ ಲಡಕೆ ಅಂದರೆ ಹುಡುಗರು ಪತ್ತ ಅಂದರೆ ಎಲೆ ಪತ್ತೆ ಅಂದರೆ ಎಲೆಗಳು ಲಕಡಿಯ ಅಂದರೆ ಲಕಡಿ ಅಂದರೆ ಒಂದು ಕೋಲು ಲಕಡಿ ಅಂದರೆ ಸೌದೆ ಟೆಹನಿ ಅಂದರೆ ಒಂದು ಟೊಂಗೆ ಟೆಹನಿಯ ಅಂದರೆ ಟೊಂಗೆಗಳು ಕಹಾನಿ ಅಂದರೆ ಕತೆ ಕಹಾನಿಯ ಅಂದರೆ ಕತೆಗಳು ಸರಿನಾ ಮುಂದೆ ನೋಡಿ ಫೋರ್ಥ್ ವನ್ ಫೋರ್ಥ್ ಮೇನ್ ವಿಲೋಮ ಶಬ್ದ ಅಂದ್ರೆ ವಿರುದ್ಧಾರ್ಥಕ ಪದಗಳು ಆನ ಜಾನ ಪ್ರಸನ್ನ ಅಪ್ರಸನ್ನ ಭಲಾಯಿ ಬುರಾಯಿ ಕಾಟ್ನ ಜೋಡ್ನ ಭಲಾಯಿ ಬುರಾಯಿ काटना यानी भलाई बुराई काटना
काटना, जोड़ना, अल्वा कट मारा दो ये जोड़ सा दो, काटना, जोड़ना। नेक्स्ट फिफ्थ मेन, पढ़ो समझो और लिखो, देख देखना, काट काटना, फेंक फेंकना, तोड़ तोड़ना, रख रखना, पढ़ पढ़ना, बोल बोलना, सुन सुनना। जोड़कर वाक्य बनाओ। मैं चित्र देखता हूँ, वह फल तोड़ते हैं, वे पेड़ काटते हैं, मैं पेड़ काटता हूँ, वे खाना बनाते हैं, मैं लकड़ी जलाता हूँ, वे कूड़ा फेंकते हैं, मैं सच कहता हूँ, वो गुस्सा करते हैं, वे गुस्सा करते हैं। ठीक है, शब्दगण जोड़े ಮಾಡಬೇಕು ಅಲ್ವಾ? ಹಾ, ಇಲ್ಲಿ ನೋಡಿ 7th 1 6th 1, ನೀವೇ 6th 1 ಹೋಮ್ವರ್ಕ್ ಅದು ನಿಮಗೆ ಏನಂದ್ರೆ, ಉದಾಹರಣೆಗೆ ಅನುಸಾರ ಪೇಡೋಂಕೆ ನಾಮ ಢೂಂಡ್ಕರ್ ಲಿಖೋ. ಇಲ್ಲಿ ಹಲವಾರು ಒಂದು ನೀಮ ಆಲ್ರೆಡಿ ನೀಮ್ ಕೊಟ್ಟಿದ್ದಾನೆ, 1 2 3 4 5 6 ಮತ್ತೆ ಹಲವಾರು ಮರಗಳ ಹೆಸರುಗಳಿವೆ ಇದರಲ್ಲಿ. ಅದು ಹುಡುಕೊಂಡು ನೀವು ಬರ್ಕೊಂಡು ಬರಬೇಕು. ನೀಮ್ ಅಂತ ಇದೆಯಲ್ಲ ಆ ಥರ ನೋಡಿ, ಅಲ್ಲೇ ಇದಾವೆ ನೋಡಿ, ಅಬ್ನೂಸ್, ನಾರಿಯಲ್, ಕಟಹಲ್, ಆಮ್, ಕಟಹಲ್ ಆಮ್, ಪೀಪಲ್, ದೇವದಾರ್, ಎಲ್ಲನೇ ಎಲ್ಲನೂ ಇಲ್ಲೇ ಸಿಕ್ತು. ಬರ್ಗದ್, ಇಮ್ಲಿ ಇದರಲ್ಲೇ ಇದ್ದೇವೆ. ನೀವು ಹುಡುಕೊಂಡು ಬರ್ಕೊಂಡು ಬರಬೇಕು ಸರಿನಾ? ಹಾಂ, 6th 1 ಇದೆಯಲ್ಲ ನಿಮಗೆ ಹೋಮ್ವರ್ಕ್, ಮತ್ತು 7th 1 ನೋಡ್ಕೊಳ್ಳಿ. ಉದಾಹರಣೆಗೆ ಅನುಸಾರ ಪೇಡೋಂಕೆ ನಾ ಢೂಂಡ್ಕರ್ ಲಿಖೋ. ನಾನು ಇಷ್ಟು ಬರೆದಿದ್ದೀನಿ ಹುಡುಕೊಂಡು, ನೀವು ಹುಡುಕಿ ಬರೀರಿ ಎಲ್ಲೆಲ್ಲಿದ್ದಾವೆ ಅಲ್ಲಿ ಮಾರ್ಕ್ ಹಾಕ್ಬೇಕು ನೀವು ಆ ಟೇಬಲ್ ಮೇಲೆ. ಕಟಹಲ್ ಸಿಕ್ತು, ಪೀಪಲ್, ಅಬ್ನೂಸ್, ದೇವದಾರ್, ಆಮ್, ನಾರಿಯಲ್, ಅಷ್ಟು ಸಿಕ್ಕಿದ್ದಾವೆ ನನಗೆ. ನಿಮಗೆ ಯಾವ ಯಾವ ಸಿಗ್ತವೆ ಒಂದು ಟೇಬಲ್ ಮಾಡಿ ಬರ್ಕೊಂಡು ಬನ್ನಿ. 7th 1, ನಮೂನೆಗೆ ಅನುಸಾರ ಜೋಡ್ಕರ್ ಶಬ್ದ ಬನಾವೋ. ನಮೂನೆಗೆ ಅನುಸಾರ ಜೋಡ್ಕರ್ ಶಬ್ದ ಬನಾವೋ ನೋಡಿ. ನಮೂನೆಗೆ ಅನುಸಾರ ಮುಖ್, ಪ್ರಮುಖ, ಫಾರ್ ಎಕ್ಸಾಂಪಲ್ ಅಲ್ಲೇ ಕೊಟ್ಟಿದ್ದಾರೆ ಉದಾಹರಣೆಗೆ ಅನುಸಾರ ಮುಖ್ ಕರ್ಕೆ ಹೇ ಪ್ರ ಜೋಡ ಹೇ ಪ್ರಮುಖ, ಕಾರ್ ಪ್ರಕಾರ, ಕಾಶ್ ಪ್ರಕಾಶ್, ಚಂಡ್ ಪ್ರಚಂಡ್, ಖಾಂಡ್ ಪ್ರಖಾಂಡ್, ಐಸಾ ಜೋಡ್ಕರ್ ಶಬ್ದ ಬನಾನ. ಜೋಡ್ಕರ್ ಶಬ್ದ ನಮೂನೆಗೆ ಅನುಸಾರ ಜೋಡ್ಕರ್ ಶಬ್ದ ಬನಾವೋ. ಪ್ರ ಎಲ್ಲ ಎಲ್ಲದಕ್ಕೂ ಪ್ರಾ ಪ್ರಾ ಸೇರಿಸ್ಕೊಂಡು ಜೋಡಣೆಯನ್ನು ಮಾಡಿ ಅಲ್ವಾ ಸರಿನಾ? ಆಮೇಲೆ ಮತ್ತೆ ನೋಡಿ, ನೀಚೆ ಸೋಚೋ ಆರ್ ಲಿಖೋ. ನೀಚೆ लिखे हुए शब्दों में वहां पर डैशेस है, मिसिंग लेटर्स इधर है, छूट कर लिखना है वहां. तुम एक एक अक्षर छूट गए ही, आप ढूंढ कर उसे जोड़ कर लिखना है. अलवा हाँ देखो, जन्मदिन के हाँ 7th 8th नोड़कोड़े ಏನಿದೆ, ಜನ್ಮದಿನ ಮೇ ಜನ್ಮದಿನಕ್ಕೆ ಶೋಭಾ ಅವಸರ ಪರ್ ಪೇಡ್ ಲಗಾನ ಹೋ ತೋ ತುಮ್ ಕೌನ್ ಸಾ ಪೇಡ್ ಲಗಾವೋಗೆ. ನೋಡಿ, ನಿಮ್ಮ ಬರ್ತ್ಡೇ ದಿನ
ನೀವು ಬಟ್ಟೆ ತಗೋತೀರಾ ಕೇಕ್ ತಗೋತೀರಾ ಏನೆಲ್ಲ ತಗೊಂಡು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀರಾ ಒಂದೊಂದು ಬರ್ತ್ಡೇಗೆ ಒಂದೊಂದು ವೃಕ್ಷ ತಗೊಂಡು ಬಂದು ಒಂದೊಂದು ಗಿಡ ತಗೊಂಡು ಬಂದು ನಿಮ್ಮ ಗಾರ್ಡನ್ ಮನೆ ಗಾರ್ಡನ್ ಆಗಲಿ ನಿಮ್ಮ ತೋಟ ಇರಲಿ ತೋಟ ಇದ್ರೆ ನಿಮ್ಮ ಇದ್ಲಿ ಕಡೆ ಇದ್ರೆ ಅಲ್ಲಿ ಗಾರ್ಡನ್ ಅಲ್ಲಿ ಹಾಕಿ ಇದ್ರೆ ತೋಟದಲ್ಲಿ ಒಂದೊಂದು ಮರ ತಗೊಂಡು ಬಂದು ಬೆಳೆಸಿ ಒಂದು ಬರ್ತ್ಡೇಗೆ ಒಂದು ಮರ ಐದು ಬರ್ತ್ಡೇಗೆ ಐದು ಮರ ಅದು ಅಲ್ವಾ ಹಾಗೆ ಬರ್ತ್ಡೇಗೆಲ್ಲ ಒಂದೊಂದು ಮರಗಳು ತಂದ್ರೆ ನೀವು ಯಾವ ತರದ ಮರಗಳು ತರ್ತೀರಾ ನೀವು ಕಾನ್ಸೆಪ್ಟ್ ಹೇಳ ಲಗಾವೋಗೆ ಯಾವ ಯಾವ ತರದ ತರ್ತೀರಾ ನೀವು ಮೈ ಅಪನೇ ಬಗೀಚೆ ಮೇ ಡ್ಯಾಶ್ ಕಾ ಪೇಡ್ ಲಗಾವೂಂಗಿ ಯಾ ಲಗಾವೂಂಗಾ ಅಂತ ಹೇಳಿ ಯಾವ ಯಾವ ಪೇಡ್ ನೀವು ಹಚ್ತೀರಾ ಯಾವ ಯಾವ ಗಿಡ ನೀವು ನೆಡ್ತೀರಾ ಅದನ್ನ ಬರಿಬೇಕು ಒಂದು ಬರ್ತ್ಡೇಗೆ ಒಂದು ಮರ ಅಂತ ಹೇಳಿ ಜೋಡಿಸಿ ಇಷ್ಟಕ್ಕೊಂದು ಮರ ಆದ್ವು ಮರದಿಂದ ಬೆಳೆ ಮಳೆ ಮಳೆ ಬರುತ್ತೆ ಮತ್ತೆ ತಂಪಾದ ಗಾಳಿ ಬರುತ್ತೆ ಸಿಹಿಯಾದ ಹಣ್ಣು ಹಂಪಲು ಸಿಗುತ್ತೆ ಅದು ಹೂವಿನ ಗಿಡ ಆದರೆ ತರ ತರದ ಹೂವು ನೋಡಲಿಕ್ಕೆ ಸುಂದರವಾಗಿರುತ್ತೆ ಮತ್ತೆ ಮುಡ್ಕೊಳ್ಳೋಕ್ಕೂ ಸಿಗುತ್ತೆ ಅವು ಕಿತ್ತರೆ ಮುಡ್ಕೋಬಹುದು ಹಾಗೆ ಬಿಟ್ಟರೆ ತುಂಬಾ ಸುಂದರವಾಗಿ ಕಾಣುತ್ತೆ ಗಾರ್ಡನ್ ವೆರಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಲ್ವಾ ನೋಡಕ್ಕೆ ಮತ್ತೆ ಫಲನ ಮರ ಫ್ರೂಟ್ ಮರ ತಂದರೆ ಫಲಗಳ ತಿನ್ನಕ್ಕೆ ಸಿಹಿಯಾದ ಹಣ್ಣು ಕೊಡುತ್ತೆ ಮತ್ತೆ ಗಾಳಿ ಕೊಡುತ್ತೆ ತಂಪಾದ ಗಾಳಿ ಶುದ್ಧ ಗಾಳಿ ಸಿಗುತ್ತೆ ನಿಮಗೆ ಅಲ್ವಾ ಅದಕ್ಕೆ ನಿಮ್ಮ ನಿಮ್ಮ ಒಂದೊಂದು ಬರ್ತ್ಡೇಗೆ ಒಂದೊಂದು ಮರಗಳನ್ನು ತಗೊಂಡು ಬಂದು ನೆಡಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕವಿಗಳು ನೀಚೆ ಲಿಖೆ ಶಬ್ದೊಮ್ಮೆ ಸಹಿ ಅಕ್ಷರ ಬರೋ ಒಂದೊಂದು ಮಿಸ್ಸಿಂಗ್ ಲೆಟರ್ಸ್ ಇದಾವೆ ನೋಡಿ ಬರೀರಿ ಬಾ ಇದೆ ದಾ ಇದೆ ಏನು ಬರಬೇಕು ಬರ್ಗದ್ ಏನು ಬರಬೇಕು ಬರ್ಗದ್ ಅಂದರೆ ಆಳದ ಬರ ಈ ಇದೆ ಮಾ ಇದೆ ಏನು ಬರಬೇಕು ಇಮ್ಲಿ ಇಮ್ಲಿ ಅಂದರೆ ಹುಣಸೆ ದಾರ್ ಇದೆ ದೇವ್ದಾರ್ ಅಬ್ಬಿದೆ ಅಬ್ನೂಸ್ ಬರೇ ಮಾ ಇದೆ ಆಮ್ ಬರೇ ಪಿ ಇದೆ ಪೀಪಲ್ ಕಾಯಿದೆ ಹಾಯಿದೆ ಕಟಹಲ್ ಅಮ್ಮಿದೆ ದಾ ಇದೆ ಅಮೃದ್ ಅಮೃದ್ ಅಂದರೆ ಯಾವ ಮರ ಪ್ಯಾರ್ಲೆ ಗಿಡ ಪ್ಯಾರ್ಲೆ ಹಣ್ಣು ತಿಂತೀರಲ್ವಾ ಅಮೃದ್ ಆ ಗಿಡ ಅಮೃದ್ ಅಂದರೆ ಪ್ಯಾರ್ಲೆ ಹಣ್ಣಿನ ಗಿಡ ಸರಿನಾ ಎಸ್ ಹಾಂ ಟೆನ್ ಟೆನ್ ಮೆನ್ ನೋಡ್ಕೊಳ್ಳಿ ವೃಕ್ಷೋ ಸೇ ಪ್ರಾಪ್ತ ಹೋನೆ ವಾಲೆ ವೃಕ್ಷೋ ಸೇ ಪ್ರಾಪ್ತ ಹೋನೆ ವಾಲಿ ವಸ್ತುವಂಕೆ ನಾಮಕೆ ಆಗೆ ಸಹಿ ಚಿಹ್ನೆ ಲಗಾವೋ ಸರಿನಾ ಎಸ್ ಇಲ್ಲಿ ರೈಟ್ ಚಿಹ್ನೆ ಇದೆಯಲ್ಲ ಅದನ್ನ ಮರಗಳಿಂದ ಆಗುವ ಮರಗಳಿಂದ ಲಿಂಕ್ ಇರುವ ಕೆಲವು ವಿಷಯಗಳಿದ್ದಾವೆ ಇಲ್ಲಿ ಯಾವ್ಯಾವುದು ಮರದಿಂದ ಬರ್ತವೆ ಅದು ನೋಡಿ ನೀವು ಟಿಕ್ ಮಾರ್ಕ್ ಹಾಕಬೇಕು ಸರಿನಾ ಫೂಲ್ ಮರದಿಂದ ಬರುತ್ತಾ ಎಸ್ ಬರುತ್ತೆ ರೈಟ್ ಹಾಕಿ ಆಕಾಶ್ ಮರದಿಂದ ಬರುತ್ತಾ ನೋ ಫಲ್ ಬರುತ್ತೆ ಹಣ್ಣು ಬರ್ತಾವಲ್ಲ ಮರದಿಂದ ಎಸ್ ರೈಟ್ ಹಾಕಿ ಲಕಡಿ ಬರುತ್ತೆ ಮರದಿಂದ ಖೂನ್ ಬರಲ್ಲ ರಕ್ತ ಬರುತ್ತಾ ಮರದಿಂದ ನೋ ಬರ್ತನ್ ಪಾತ್ರೆಗಳು ಬರ್ತಾವ ನೋ ಸಬ್ಜಿ ಬರ್ತಾವಾ ಸಬ್ಜಿ ಬರ್ತಾವಾ ಸಬ್ಜಿ ಅಂದರೆ ತರಕಾರಿ ಮರದಿಂದ ಬರ್ತಾವಾ ಬರ್ತಾವ ಮರದಿಂದ ಬಳ್ಳಿಯಲ್ಲಿ ಸಿಗ್ತವೆ ಮರದಿಂದ ಮರದಿಂದ ಯಾವ ತರಕಾರಿ ಸಿಗುತ್ತಪ್ಪ ಯಾವ ಮರ ಯಾವ ತರಕಾರಿ ಸಿಗುತ್ತೆ ಕುಂಬಳಕಾಯಿ ಮರ ಕುಂಬಳಕಾಯಿ ಗಿಡ ಹಾಂ ಸಿಗ್ತಾವ ಸಿಗುತ್ತೆ ಮತ್ತೆ ಬೆಳ್ದಣ್ಣು ಅದನ್ನು ಸಿಗುತ್ತಲ್ಲ ಸಬ್ಜಿ ಸಿಗುತ್ತಾ ತರಕಾರಿ ಸಿಗುತ್ತಾ ಹ್ಞೂ ಸಿಗುತ್ತಲ್ಲ ಗಿಡಗಳಿಂದ ಸಬ್ಜಿ ಸಬ್ಜಿ ಮತ್ತೆ ಕಚ್ರಾ ಹಾಂ ಕಸ ಬರುತ್ತಲ್ಲ ಎಲೆಗಳು ಒಣಗಿ ಕಸ ಆಗುತ್ತಲ್ವಾ ಹಾಂ ಸಿಗುತ್ತೆ ಛಾಯಾ ನೆರಳು ಸಿಗುತ್ತಲ್ಲ ಮರದಿಂದ ಎಸ್ ತಾಜಿ ಹವಾ ಶುದ್ಧವಾದ ಗಾಳಿ ಸಿಗುತ್ತಲ್ಲ ಎಸ್ ಸಬ್ಜಿನೂ ರೈಟು ಇದು ಬರೆದಿದ್ದೀನಿ ಅಲ್ವಾ ಸಬ್ಜಿನೂ ರೈಟೇ ಆಕಾಶ ಒಂದು
ಖೂನ್ ಬಂದು ಬರಲ್ಲ, ಎಲ್ಲೂ ಬರ್ತಾರೆ. ಹಾಂ, ಇಲ್ಲಿ ನೋಡಿ, ನಿಮಗೆ ಹೋಮ್ವರ್ಕ್ ಏನಂದರೆ, ಘರ್ ಪರ್ ಕಾಮ್, ತುಮಾರೇ ಘರ್ ಕೆ ಆಸ್ ಪಾಸ್ ಯಾ ಬಗೀಚೆ ಬಗೀಚೆ ಮೇ ಪಾಯೆ ಜಾನೆ ವಾಲೆ ಪೇಡೋಂಕೆ ಬಗೀಚೆ ಮೇ ಪಾಯೆ ಜಾನೆ ವಾಲೆ ಪೇಡೋ ಕೆ ನಾಮ ಲಿಖರ್ ಲಾವೋ ಜಾನ್ಕರ್ ಲಿಖೋ. ನಿಮ್ಮ ಇಟ್ಲಿ ಕಡೆ ಅಥವಾ ನಿಮ್ಮ ಮನೆಯ ಗಾರ್ಡನ್ನಲ್ಲಿರುವ ಗಿಡಗಳ ಹೆಸರುಗಳನ್ನು, ಗಾರ್ಡನ್ ಅಥವಾ ನಿಮ್ಮ ಹೊಲ ತೋಟಗಳಲ್ಲಿ ಇರುವ ಮರಗಳ ಹೆಸರನ್ನು ಬರೆದುಕೊಂಡು ಬನ್ನಿ. ಯಾವ್ಯಾವ ಮರಗಳಿವೆ ಬರ್ಕೊಂಡು ಬನ್ನಿ, ಅದೇ ನಿಮ್ಮ ಹೋಮ್ವರ್ಕ್. ಸರಿನಾ? ಸರಿನಾ? ಹಾಂ. ಮತ್ತೆ ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಏನೇನಿದೆ ನೋಡಿ, ಈ ಮರದ ಚಿತ್ರದಲ್ಲಿ ಏನೇನಿದೆ ನೋಡಿ. ನಂಬರ್ಸ್ ಇದಾವಲ್ಲ, ಹೂಲ್ ಫಸ್ಟ್ ಹೂಲ್ ಇದಾವ. ಹಾ, ಫಲ್ ಇದಾವ. ಎಸ್. ಚಿಡಿಯಾ ಇದೆಯಾ? ಎಸ್. ಪತ್ತೆ ಎಲೆಗಳಿದಾವಲ್ಲ, ಎಲೆಗಳು. ಹಾ. ಟೆಹನಿ ರೆಂಬೆಗಳು. ತನ ಇದು ಬಡೆ. ಲಕಡಿಯ ಸೌದೆಗಳಾದವಲ್ಲ, ಕಡ್ಕೊಂಡು ಬರ್ತಾ ಇದ್ದಾನಲ್ಲ ಲಕಡಿಯ ಅಲ್ವಾ. ಕುಲ್ಹಾಡಿ ನೋಡಿ, ಕೊಡ್ಲಿ. ಸರಿನಾ? ಪತ್ಥರ್ ಎಲ್ಲಿದೆ ನೋಡಿ, ಪತ್ಥರ್ ಎಲ್ಲಿದೆ? ಇದೆ ಪತ್ಥರ್. ಇದು 1, 2, 3, 4, 5, 6, 7, 8, 9 ಒಂಬತ್ತನೇ ಪತ್ಥರ್. ಇವನು ಬಿಸಾಕ್ತಾ ಇದ್ದಾನಲ್ಲ, ಅದು ಕಲ್ಲು. ಕಲ್ಲು ಇಲ್ಲಿ ಹೊಡೆದಿದ್ದಾನೆ, ಇಲ್ಲಿ ಬಿದ್ದಿದೆ ಕಲ್ಲು. ಸರಿನಾ? ಫೇಕ್ತಾ ಹೂವ ಪತ್ಥರ್ ಫೇಕ್ತಾ ಹೂವ ಲಡ್ಕ. ಇದು ಎಸಿತಾ ಇದ್ದೇನೆ ಲಡ್ಕ. ಇವನು ಬಾಲಕ, ಕಲ್ಲನ್ನು ಎಸಿತಾ ಇದ್ದೇನೆ. 9 ಕಲ್ಲು, 15 ಬಾಲಕ. ಘೋಸ್ಲಾ ಎಲ್ಲಿದೆ ನೋಡಿ, 11 ಅಲ್ಲ ಇದು ಘೋಸ್ಲಾ. 1, 2, 3, 4, 5, 6, 7, 8, 9 ಘೋಸ್ಲಾ. ಘಾಸ್ ಛಾಯತ್ರಿತ್ ಆದ್ಮಿ ಛಾಯಾಶ್ರಿತ್ ಆದ್ಮಿ. ಇಲ್ಲಿ ನೋಡಿ, ಇವನ್ ಛಾಯಾಶ್ರಿತ್ ಆದ್ಮಿ ಅಂದರೆ ಇವನು ಮಲಗಿರೋನು ಆದ್ಮಿ. ಇವನೇ ಮಲಗಿರೋನು ಛಾಯಾ ಮೇ ಸೋಯಾ ಹೂವ ಆದ್ಮಿ. ಇವನು ಘಾಸ್ ಇದು ಹುಲ್ಲುಗಳು ಘಾಸ್. ಘೋಸ್ಲಾ ಎಲ್ಲಿದೆ, ಘೋಸ್ಲಾ ಇದು. ಘೋಸ್ಲಾಕ್ಕೆ ಏನಂತೀರ, ಗೂಡು ಇದು, ಗೂಡು ಇದು. ಸರಿನಾ? ಈ ಮರದಲ್ಲಿ ಇರುವಂತಹ ಎಲ್ಲ ಭಾಗಗಳನ್ನು ನೋಡಿ, ಎಲ್ಲ ಭಾಗಗಳನ್ನು ನೋಡಿದ್ರ. ಹಾ, ಏ ದೇಖೋ ಅಬ್ಬು, ಯಾ ಪರ್ ದೇಖೋ, ಪುಸ್ತಕಾಲಯ ಇಂಟರ್ನೆಟ್ ಕಿ ಸಹಾಯತಾ ಸೆ ಕೋಯಿ ಏಕ್ ಪೇಡ್ ಬಚಾವೋ ಆಂದೋಲನ್ಕೆ ಬಾರೇ ಮೇ ಜಾನ್ಕಾರಿ ಪ್ರಾಪ್ತ್ ಕರೋ. ಪೇಡ್ ಬಚಾವೋ ಆಂದೋಲನ ಇದೆಯಲ್ಲ, ಅದ್ರ ಬಗ್ಗೆ ಬರ್ಕೊಂಡು ಬನ್ನಿ. ಅದು ಬರ್ಕೊಳ್ಳಿ, ಯಾಕೆ ಉಳಿಸ್ಬೇಕು ಪೇಡು ಮರಗಳು, ಯಾಕೆ ಉಳಿಸ್ಬೇಕು, ಯಾಕೆ ಬೆಳೆಸ್ಬೇಕು, ಅದ್ರ ಬಗ್ಗೆ ಆಂದೋಲನ ಇದೆ. ಪೇಡ್ ಬಚಾವು ಅಂತ ಹೇಳಿ ಆಂದೋಲನ ಇದೆ, ಮರಗಳನ್ನು ಉಳಿಸಿ ಅಂತ ಹೇಳಿ. ಅದ್ರ ಬಗ್ಗೆ ನೀವು ಒಂದು ಟಿಪ್ಪಣಿ ಬರೆಯಿರಿ, ಇಂಟರ್ನೆಟ್ನಲ್ಲಿ ನೋಡಿ ಒಂದು ಟಿಪ್ಪಣಿ ಬರೆಯಿರಿ, ಬರ್ಕೊಂಡು ಬನ್ನಿ. ನೋಡೋಣ, ಬರ್ದು ಇಟ್ಕೊಳ್ಳಿ, ನೋಡ್ತೀನಿ ನಾನು. ಮತ್ತೆ ತುಮಾರೆ ಘರ್ಕೆ ಆಸ್ ಪಾಸ್ ಯಾ ಬಗೀಚೆ ಮೇ ಪಾಯೆ ಜಾನೆ ವಾಲೆ ಕುಚ್ ಪೇಡೋಂಕೆ ನಾಮ್ ಜಾನ್ಕರ್ ಲಿಖೋ. ನಿಮ್ಮ ಮನೆಯ ಅಂಗಳದಲ್ಲಿ, ನಿಮ್ಮ ಮನೆಯ ಗಾರ್ಡನಲ್ಲಿ, ಇಲ್ಲಿದ್ರೆ ಇತ್ತಲಲ್ಲಿ ನಿಮ್ಮ ಮನೆಯ ಇತ್ತಲಿನಲ್ಲಿ ಅಥವಾ ನಿಮ್ಮ ತೋಟದಲ್ಲಿರುವ ಹಲವಾರು ಮರಗಿಡಗಳನ್ನು ಬೆಳೆಸಿರ್ತೀರಲ್ಲ, ಅದರೆಲ್ಲ ಹೆಸರುಗಳನ್ನು ಬರ್ಕೊಂಡು ಬನ್ನಿ. ಸರಿನಾ? ಪೇಡ್ ಕಾಟ್ನೆ ಸೇ ಹೋನೆ ವಾಲೆ
ದುಷ್ಪರಿಣಾಮೋ ಕೆ ಬಾರೆ ಮೇ ಕಕ್ಷಾ ಮೇ ಚರ್ಚಾ ಕರೋ. ಯಾಕೆ ಕಟ್ ಮಾಡಬಾರ್ದು, ಯಾಕೆ ಮರಗಳು ಯಾಕೆ ನಾಶ ಮಾಡಬಾರ್ದು, ಯಾಕೆ ಕಟ್ ಮಾಡಬಾರ್ದು, ಅದರಿಂದ ಆಗುವ ದುಷ್ಪರಿಣಾಮಗಳೇನು, ಮರಗಳನ್ನು ಬೀಳಿಸಿದ್ರೆ ಕಡಿದ್ರೆ ಅದರಿಂದ ಆಗುವ ದುಷ್ಪರಿಣಾಮಗಳೇನು ಅಂತ ಹೇಳಿ ಸ್ಕೂಲಲ್ಲಿ ಕಕ್ಷದಲ್ಲಿ ಕ್ಲಾಸ್ ರೂಮಲ್ಲಿ ಚರ್ಚೆಯನ್ನು ಮಾಡಿ. ಔಷಧೀಯ ಪೌಧೋಂಕೆ ಬಾರೆ ಮೇ ಜಾನ್ಕಾರಿ ಪ್ರಾಪ್ತ ಕರೋ. ಔಷಧೀಯ ಪೌಧಗಳಿದೆ, ಪೌಧೆ ಅಂದರೆ ಗಿಡಗಳು, ಪೌಧ ಅಂದರೆ ಗಿಡ, ಪೇಡ ಅಂದರೆ ಮರ, ವೃಕ್ಷ ಅಂದರೆ ಮರ, ವಟ್ ಅಂದರೆ ಮರ, ಗಿಡ ಪೌಧ ಅಂದರೆ ಗಿಡ. ಔಷಧಿ ಗಿಡಗಳಿದ್ದಾವಲ್ಲ ಅವು ಯಾವ್ಯಾವು ಅಂತ ಹೇಳಿ ಬರ್ಕೊಂಡು ಬನ್ನಿ. ಔಷಧಿ ನೀಲಗಿರಿ ಗಿಡ ಬರುತ್ತೆ, ತುಳಸಿ ಗಿಡ ಬರುತ್ತೆ, ಮತ್ತೆ ಅನಾರ್ಕ ಪೇಡ್ದಿ ಆತ ಹೈ ಅನಾರ್ಕ ಅನಾರ್ ಪ್ರಾಗ್ನೈಟ್, ಮತ್ತೆ ದಾಳಿಂಬೆಯ, ಮತ್ತೆ ಯಾವ್ಯಾವ ಬರ್ತವೆ ಔಷಧಿ ಗಿಡಗಳನ್ನು ನೀವು ಬರ್ಕೊಂಡು ಬನ್ನಿ. ಸರಿನಾ, ಪೇಡ್ ಕಾ ಚಿತ್ರ ಬನಾಕ ಉಸ್ಮೇ ಅಪ್ನೇ ಪರಿವಾರ ಕೆ ಸದಸ್ಯವೂ ಕ್ಯಾ ಸಚಿತ್ರ ಪರಿಚಯ ಲಿಖೋ. ಗೊತ್ತಾಯ್ತಾ, ಒಂದು ಮರದ ಚಿತ್ರವನ್ನು ಬರೆಯಿರಿ, ಅದರಲ್ಲಿರುವಂತಹ ಎಲ್ಲ ಭಾಗಗಳಿಗೆ ನಿಮ್ಮ ಮನೆಯಲ್ಲಿರುವಂತಹ ವ್ಯಕ್ತಿಗಳ ಹೆಸರನ್ನು ಕೊಡಿ. ಸಚಿತ್ರ ಪರಿಚಯ ಲಿಖೋ ಪರಿವಾರ ಕೆ ಸದಸ್ಯವೂ ಕಾ ಸಚಿತ್ರ ಪರಿಚಯ ಲಿಖೋ. ಸರಿನಾ, ಅಪ್ನೆ ಘರ ಯಾ ಸ್ಕೂಲ್ ಮೇ ಕಿಸಿ ಪೇಡ್ ಕೋ ಬಡತೆ ಹುವೆ ಧ್ಯಾನ್ ಸೆ ದೇಖ್ ಕರ್ ಉಸ್ಕೆ ಸಂಬಂಧ ಮೇ ಕಕ್ಷಾ ಮೇ ಚರ್ಚಾ ಕರೋ. ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ಸ್ಕೂಲಿನ ಗಾರ್ಡನಲ್ಲಿ ಬೆಳೆಯುವಂತಹ ಗಿಡಗಳನ್ನು ನೋಡಿ, ಅದನ್ನು ಅಬ್ಸರ್ವ್ ಮಾಡಿ ಹೇಗೆ ಬೆಳೀತಾ ಇದೆ ಅಂತ ಹೇಳಿ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಬರ್ಕೊಂಡು ಬನ್ನಿ. ಸರಿನಾ, ಇದನ್ನೆಲ್ಲ ನೀವು ಬರಿಬೇಕು, ಇದನ್ನೆಲ್ಲ ಬರಿಬೇಕು ಅಲ್ವಾ. ಆವಾಗಲೇ ನಿಮಗೆ ಫುಲ್ಲು ವೃಕ್ಷದ ಬಗ್ಗೆ ಪ್ರೀತಿ ಅಭಿಮಾನ ಬರುತ್ತೆ, ಬೆಳೆಸ್ಬೇಕು ಅಂತ ಬೆಳೆಸ್ಬೇಕು ಅನ್ನೋ ಇಚ್ಛೆ ಬರುತ್ತೆ ನಿಮಗೆ. ಯಾವ ಗಿಡ ಮರ ಆಗಲಿ ಕಟ್ ಮಾಡಬಾರ್ದು ಅನ್ನುವ ಪರಿಜ್ಞಾನ ಬರುತ್ತೆ. ಯಾಕೆ ಗಿಡಗಳಿಂದ ಮಳೆ ಬರುತ್ತೆ, ಗಿಡ ಮರಗಳಿಂದ ಮಳೆ ಅಧಿಕವಾಗಿ ಬರುತ್ತೆ. ಮತ್ತೆ ಗಿಡದಿಂದ ನಮಗೆ ಆಗುವ ಅನುಕೂಲಗಳೇನು, ಲಾಭಗಳೇನು ಅಂದರೆ ನಮಗೆ ಒಳ್ಳೆಯ ನೆರಳನ್ನು ಕೊಡುತ್ತೆ ಗಿಡ, ಮತ್ತು ಶುದ್ಧ ಗಾಳಿಯನ್ನು ಕೊಡುತ್ತೆ ಅಲ್ವಾ, ಶುದ್ಧ ಗಾಳಿ ಕೊಡುತ್ತೆ. ಮತ್ತು ಹೂವಿನ ಗಿಡ ಆದರೆ ಹೂವು ಮುಡ್ಕೊಳ್ಳೋಕ್ಕಾಗುತ್ತೆ, ಶೋ ಪ್ಲಾಂಟ್ಸ್ ಇದ್ದರೆ ನೋಡೋಕ್ಕೂ ಆಗುತ್ತೆ ಅದು ಅಲ್ವಾ, ಶೋ ಪ್ಲಾಂಟ್ಸ್ ಥರ ನಾವು ನೋಡ್ತೀವಿ, ಅದು ಚೆನ್ನಾಗಿ ಸುಂದರವಾಗಿರುವಂತಹ ಗಿಡಗಳನ್ನು ನಾವು ನೋಡ್ತೀವಿ. ಅದು ಹೂಗಳು ಅದರಲ್ಲಿ ಅರಳಿರುವಂತಹ ಹೂ ನೋಡಿದ್ರೆ ತುಂಬ ಎಲ್ರಿಗೂ ಸಂತೋಷವಾಗುತ್ತೆ, ಚೆನ್ನಾಗಿ ಅರಳಿದವಲ್ಲ ಅಂತ ಹೇಳಿ ಖುಷಿ ಪಡ್ತೀವಿ ಅಲ್ವಾ. ಮತ್ತು ತಂಪಾದ ಗಾಳಿ ಬರುತ್ತೆ, ಶುದ್ಧವಾದ ಗಾಳಿ ಬರುತ್ತೆ, ತಂಪಾದ ನೆರಳು ಬರುತ್ತೆ ಆ ಗಿಡ ಮರಗಳಿಂದ. ಮತ್ತು ಸಿಹಿಯಾದ ಹಣ್ಣು ಸಿಗ್ತವೆ ತಿನ್ನಲಿಕ್ಕೆ, ನಮಗೆ ತಿನ್ನಕ್ಕೆ ಮುಡ್ಕೊಳ್ಳೋಕ್ಕೆ ಸಿಗುತ್ತೆ ಅಂತ ಹೇಳಿ ಅಲ್ಲ, ಎಲ್ಲನೂ ವೇಸ್ಟ್ ಗಿಡ ಆದರೂ ಕೂಡ ನಾವು ಕಡಿಬಾರ್ದು ಅಲ್ವಾ. ಎಲ್ಲ ಗಿಡಗಳು ಎಲ್ಲ ನಾಶ ಮಾಡಿ, ಗಿಡಗಳು ಮರಗಳು ಎಲ್ಲ ನಾಶ ಮಾಡಿ, ಎಲ್ಲ ತೋಟ ಗದ್ದೆಗಳೆಲ್ಲ ನಾಶ ಮಾಡಿ ಸೈಟ್ ಮಾಡ್ತಾಯಿದ್ದಾರೆ ಹಣಕ್ಕೋಸ್ಕರ. ಆಮೇಲೆ ತಿನ್ನಕ್ಕೂ ಗತಿ ಇಲ್ದಂಗೆ ಇರ್ತಾರೆ ಜನಗಳು, ಯಾಕಂದರೆ ಕುಡಿಯಲು ನೀರು ಬರಲ್ಲ, ನೀರು ಬಂದಿಟ್ಟಿದ್ರೆ ಬೆಳೆ ಆಗಲ್ಲ. ಮರದಿಂದ ಮಳೆ, ಮಳೆದಿಂದ ಬೆಳೆ ಅಲ್ವಾ, ಮರಗಳಿಂದ ಮಳೆ ಬರುತ್ತದೆ, ಮಳೆಯಿಂದ ಬೆಳೆ ಆಗುತ್ತದೆ, ಬೆಳೆಯಿಂದ ತಿನ್ನಕ್ಕೂ ಆಹಾರ ಸಿಗುತ್ತದೆ. ಇವರೆಲ್ಲ ತೋಟ ಗದ್ದೆಯೆಲ್ಲ ನಾಶ ಮಾಡಿ ಸೈಟು ಜಾಸ್ತಿ ರೇಟಿಗೆ ಹೋಗುತ್ತಲ್ಲ ಅಂತ ಹೇಳಿ ಸೈಟ್ ಮಾಡಿದವ್ರಿಗೆ ನೀರೆಲ್ಲಿ ಸಿಗುತ್ತೆ, ಬೋರ್ ಹಾಕಿದ್ರು. ಫಾರ್ ಎಕ್ಸಾಂಪಲ್, ನಮ್ಮ ಮನೆ ಹತ್ರ ಅಲ್ಲಿ ನಮ್ಮ ತೋಟದ ಹತ್ರ 8-9 ಜಾಗದಲ್ಲಿ ಬೋರ್ ತೆಗೆದ್ರು ಕೂಡ ಒಂದು ಹನಿ ನೀರು ಸಿಗಲಿಲ್ಲ. 8-9 ಜಾಗದಲ್ಲಿ ಪಾಯಿಂಟ್ಸ್ ಹಾಕಲಿಕ್ಕೆ ಎಷ್ಟು ಖರ್ಚಾಗಿದೆ ಗೊತ್ತಾ? ಕೊನೆಗೆ ಒಂದು ಕಡೆ 9ನೇದು ಒಂದು ಕಡೆ ಈಗ ಏನು ನೀರು ಬರಬೇಕು ಅನ್ನೋಷ್ಟರಲ್ಲಿ ಆ ಬೋರಿನ ರಾಡ್ ಆ ವ್ಯಕ್ತಿಯ ಮೇಲೆ ಬಿದ್ದು ಸ್ಪಾಟ್ ಡೆತ್, ಅಲ್ಲೇ ಮರಣ ಹೊಂದ ಹೋಗ್ಬಿಟ್ಟ ಪಾಪ ಆ ತೋಟದ ಮಾಲೀಕ. ಹಾಗೆ ವಿಧಿ
ನಾವು ಯಾವತ್ತು ಮರಗಳನ್ನು ಕಡಿಬಾರದು ಮರ ಮರಗಳಿಂದ ಬೆಳೆ ಮರಗಳಿಂದ ಮರಗಿಡಗಳಿಂದ ಮಳೆ ಮಳೆಯಿಂದ ಬೆಳೆ ಬೆಳೆಯಿಂದ ತಿನ್ನಲು ಸಾಧ್ಯ ಆಗುತ್ತದೆ ಇಲ್ಲದ್ರೆ ಏನು ಮಾಡಬೇಕು ಜನಗಳು ಜನಗಳಿಗೆ ತಿನ್ನುವ ಸ್ಥಿತಿ ಬಂದುಬಿಡುತ್ತೆ ಮತ್ತೆ ಹೊಟ್ಟೆಗೋಸ್ಕರ ಮತ್ತೆ ಅದರಿಂದ ಪ್ರತಿಯೊಬ್ಬರು ಜಾಗೃತಿಯನ್ನು ಮೂಡಿಸ್ಕೋಬೇಕು ಪ್ರತಿಯೊಂದು ನಾವು ಬರ್ತ್ಡೇ ಮಾಡ್ತೀವಿ ಬರ್ತ್ಡೇಗೆ ಡ್ರೆಸ್ಸು ಕೇಕು ಅದನ್ನೆಲ್ಲ ವೆಚ್ಚ ಮಾಡ್ತೀವಿ ಸುಮ್ಮನೆ ವೈಭವಕ್ಕಿಲ್ಲ ಅರ್ಥ ಇದಕ್ಕೆಲ್ಲ ವ್ಯರ್ಥ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಸ್ಪೆಷಲ್ ಅಡುಗೆ ಮಾಡಿ ಅವರಿಗೆ ಇವರಿಗೆ ಅಂತ ಹೇಳಿ ಉಡುಗೊರೆಯನ್ನು ತಗೊಂಡೋಗ್ತೀವಿ ನಾವು ಎಷ್ಟೆಲ್ಲ ಮಾಡ್ತೀವಿ ಒಂದು ಮರ ತಗೊಂಡು ಬನ್ನಿ ಒಂದು 50 ರೂಪಾಯಿ ಕೊಟ್ಟು ಒಂದು ಪಾಟ್ ತಗೊಂಡು ಬನ್ನಿ ಒಂದು ಸುಂದರವಾದ ಗಿಡ ತಗೊಂಡು ಬನ್ನಿ ಯಾವುದರ ಫ್ರೂಟ್ಸ್ ಆಗಲಿ ಫ್ಲವರ್ಸಿಂದ ಆಗಲಿ ಒಂದು ಬರ್ತ್ಡೇಗೆ ಒಂದು ಗಿಡ ಒಂದು ಬರ್ತ್ಡೇಗೆ ಒಂದು ಮರ ಅಂತ ಹೇಳಿ ನೀಲಗಿರಿ ಹಾಕಿ ಬೀಟ ಹಾಕಿ ಸಗವಾನ್ ಹಾಕಿ ತೋಟದಲ್ಲಿ ಅಲ್ವಾ ಅದು ಕಾಸ್ಟ್ಲಿ ಗಿಡಗಳು ಅದು ಬೆಳೆದು ಸಾವಿರಾರು ಅದು ಬೆಳೆದು ತುಂಬ ಇದಾಗುತ್ತದೆ ಯೂಸ್ಫುಲ್ ಆಗುತ್ತೆ ಗಿಡಗಳು ಮತ್ತು ಹೂವಿನ ಗಿಡ ತಗೊಂಡು ಬಂದು ಹಾಕಿ ನೋಡಲು ಸುಂದರವಾಗಿರುತ್ತೆ ಹೂ ಹುಡ್ಕೊಳಕ್ಕೆ ಆಗುತ್ತೆ ಮತ್ತು ನೋಡೋಕ್ಕೆ ಸುಂದರವಾಗಿರುವಂಥ ಗಾರ್ಡನ್ ಕಾಣಿಸುತ್ತಲ್ವಾ ಅದಕ್ಕೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ಬರ್ತ್ಡೇಗೂ ಒಂದೊಂದು ಬರ್ತ್ಡೇಗೆ ಒಂದೊಂದು ಗಿಡ ಅಂತ ಹೇಳಿ ಬೆಳೆಸಿ ಮನೆ ಅಕ್ಕಪಕ್ಕ ಹಾಕಿ ಶೋ ಕಾಣಿಸುತ್ತೆ ಚೆನ್ನಾಗಿ ಇರುತ್ತೆ ತಂಪಾದ ಗಾಳಿ ಬೀಸುತ್ತೆ ಶುದ್ಧವಾದ ಗಾಳಿ ಬರುತ್ತೆ ನಿಮಗೆ ತಂಪಾದ ನೆರಳು ಸಿಗುತ್ತೆ ನಿಮಗೆ ನಿಂತ್ಕೊಳ್ಳೋಕ್ಕೆ ಅಲ್ವಾ ಶುದ್ಧವಾದ ಗಾಳಿಯಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಒಳ್ಳೆಯ ಆರೋಗ್ಯ ಪಡೆಯಲು ಸಾಧ್ಯ ಶುದ್ಧ ಗಾಳಿಯಿಂದ ತಾನೇ ಮತ್ತು ಗಾಳಿನೇ ಇಲ್ಲ ಮರಗಳೇ ಇಲ್ಲ ಅಂತ ಹೇಳಿದ್ರೆ ಲೋದ್ಕೊಂಡು ಸಾಯ್ತೀವಿ ನಾವು ಅಲ್ವಾ ಮರಗಳು ಬೇಕು ಮರಗಳಿಂದನೇ ಮಳೆ ಮಳೆಯಿಂದನೇ ಬೆಳೆ ಬೆಳೆಯಿಂದನೇ ಜೀವನ ಅಲ್ವಾ ನೋಡಿ ಎಷ್ಟಕ್ಕೊಂದು ರೈಟ್ ಆಗಿದೆ ಈಗ ಎಲ್ಲ ರೇಷನ್ ಯಾಕಂದರೆ ಮಳೆ ಕಡಿಮೆ ಆಗಿದೆ ಈಗೆಲ್ಲ ನೀವು ಪ್ರತಿಯೊಂದು ಬರ್ತ್ಡೇಗೆ ಪ್ರತಿಯೊಂದು ಜನ್ಮದಿನಕ್ಕೆ ಒಂದೊಂದು ಮರ ಅಂತ ಹೇಳಿ ತಗೊಂಡು ಬಂದು ಹಾಕಿ ದುಡ್ಡಿಲ್ಲ ಅಂತ ಹೇಳಿ ಸುಮ್ಮನೆ ಆಗ್ಬಿಡಿ ದುಡ್ಡಿಲ್ಲ ಅಂದ್ರೆ ಕೇಕ್ ಬಿಡ್ತೀರಾ ದುಡ್ಡು ಚಾಕ್ಲೇಟ್ ಆಗಿ ತರ್ತೀರಾ ಒಂದು 50 ರೂಪಾಯಿ ಕೊಟ್ಟು ಚಾಕ್ಲೇಟ್ ತರ್ತೀರಲ್ಲ ಹಾಂ ಒಂದು ಬರ್ತ್ಡೇಗೆ ಚಾಕ್ಲೇಟ್ ಬೇಡ ಸಕ್ಕರೆ ತಿನ್ಬಿಡಿ ಒಂದು ಮರ ತಗೊಂಡು ಬಂದು ಹಾಕಿ ಇಲ್ವಾ ಚಾಕ್ಲೇಟ್ ತಾನೇ ತಿಂತೀರಲ್ಲ ಒಂದು ಮರ ತಗೊಂಡು ಬಂದು ಹಾಕಿ ಒಂದು 50 ರೂಪಾಯಿ ಕೊಟ್ಟು ಒಂದು ಗಿಡ ಹಾಕಿ ಗಿಡ ಮರ ಆಗುತ್ತೆ ಸುಂದರವಾಗಿರುತ್ತೆ ನೋಡಲು ನಿಮಗೆ ವೃಕ್ಷದ ಬಗ್ಗೆ ಅಭಿಮಾನ ಬೆಳೆಯುತ್ತೆ ಅಲ್ವಾ ಸಾಕುವ ಇಚ್ಛೆ ಬೆಳೆಯುತ್ತೆ ಜಾಗೃತಿ ಮೂಡುತ್ತೆ ಮರ ಕಡಿಬಾರ್ದು ಅನ್ನೋ ಜಾಗೃತಿಯನ್ನು ಮೂಡಿಸ್ಬೋದು ಇದನ್ನೆಲ್ಲ ಆಗುವ ಲಾಭಗಳಿಗೆ ಮರ ಬೆಳೆಸಬೇಕು ಅಂತ ಹೇಳಿ ಹೇಳುತ್ತೆ ಅಲ್ವಾ ಪ್ರತಿಯೊಬ್ಬರ ಒಂದೊಂದು ಬರ್ತ್ಡೇಗೆ ಒಂದೊಂದು ಮರ ಒಂದು ವರ್ಷದ ಬರ್ತ್ಡೇ ಒಂದು ಮರ 2 ವರ್ಷದ ಬರ್ತ್ಡೇ 2 ಮರ 3 ವರ್ಷದ ಬರ್ತ್ಡೇ 3 ಮರ ತೊಗೊಂಡು ಬನ್ನಿ 5 ವರ್ಷದ ಬರ್ತ್ಡೇ 5 ಮರ ತೊಗೊಂಡು ಬನ್ನಿ ಆ ಕಡೆ ಈ ಕಡೆ ಇಡಿ ನೋಡೋಕ್ಕೂ ಚೆನ್ನಾಗಿರುತ್ತೆ ನಿಮ್ಮ ಬಿಲ್ಡಿಂಗ್ ಮೇಲೆ ಇಡಿ ಟೆರೆಸ್ ಮೇಲೆ ಇಡಿ ಇಲ್ಲದ್ರೆ ಟೆರೆಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆ ಪಕ್ಕದಲ್ಲೇ ಇಡಿ ಆ ಕಡೆ ಈ ಕಡೆ ಇಡಿ ಪಾಟ್ ಕಟ್ಟೆ ಮೇಲೆ ಇಡಿ ಅಂದರೆ ಒಂದು ಮೆಟ್ಲ ಮೇಲೆ ಇಡಿ ಎಲ್ಲಾದರೂ ಇಡಿ ಹಿತ್ತಲ ಕಡೆ ಇಡಿ ಒಟ್ಟು ಒಂದೊಂದು ಮರ ಬೆಳೆಸಿ ಒಂದು ಬರ್ತ್ಡೇಗೆ ಒಂದು ಎರಡನೇ ಬರ್ತ್ಡೇಗೆ ಎರಡು ಮೂರನೇ ಬರ್ತ್ಡೇಗೆ 3 ಮರ ಹಿತ್ತಲ ಕಡೆ ಹಾಕಿ ಇಲ್ಲದ್ರೆ ಮನೆ ಚೆನ್ನಾಗಿಲ್ಲ ಅಂದರೆ ತೋಟದಲ್ಲಿ ಹಾಕಿ ಹೊಲದಲ್ಲಿ ಹಾಕಿ ಮರ ಅಲ್ವಾ ಪ್ರತಿಯೊಬ್ಬರು ಒಂದೊಂದು ಪಹಿಲ ಏಕೆ ಜನ್ಮದಿನಕ್ಕೂ ಏಕೆ ಹೌದಾ ಲೇಖ ಪೇರ್ನೆಕ್ಕೆ ಕೋಶಿಶ್ ಕರೋ ಹಾಂ ಅಗ್ಲಿ ಕಕ್ಷಾ ಮೇ ಮೈ ಭಿ ನಾಮ ಕಮಾತಾ ಇಸ್ಕೆ ಬಾರೆ ಮೇ ಪ್ರಶ್ನೆ ಉತ್ತರ ಲಿಖೆಂಗೆ ಮೈ ಭಿ ನಾಮ ಕಮಾತಾ ಸರಿನಾ ಆಪ್ ಸಭಿ ಚುಪ್ ಮೈ ಕರಾತಿ ಹೂ ಪಾಠ ಆಪ್ ಸಭಿ ಸುನ್ತೆ ಹೇ ಔರ್ ಲಿಖತಿ ಹೂ ಆಪ್ ಸಭಿ ಚುಪ್ ಲಿಖಕರ್ ನಹೀ ಬೈಠನಾ ಇಸ್ಕೆ ಸಾಥ್ ಪಡ್ನಾ ಔರ್ ಪ್ರಶ್ನ ಉತ್ತರ ಪೂಛತಿ ಹೂ ಆಪ್ ಸಭಿ ಉತ್ತರ ದೇನಾ ಹೈ ಅಚ್ಛಾ ಘರ್ ಮೇ ಅಚ್ಛಾ ಪಡ್ನಾ ಹೈ ಇದರ್ ಉದರ್ ಕೆ ಬಾತೆಂ ಕರ್ ಲೇಕರ್ ಘೂಮನಾ ಫಿರನಾ ಛೋಡ್ಕರ್ ಪಡೋ ಅಚ್ಛಾ ಪಡ್ನಾ ಹೈ ಅಚ್ಛಾ ಪಡ್ಕರ್ ಆಗೆ ಆನಾ ಹೈ ಪಡ್ನಾ ಹೈ ಜೀ ಪಡ್ನಾ ಹೈ ಹಮಕೋ ಆಗೆ ಚಡ್ನಾ ಹೈ ಹಮಕೋ ಆಕೆ ಬಡ್ನಾ ಹೈ ಇಸಿಲಿಯೇ ಹಮ ಪಡ್ನಾ ಹೀ ಚಾಹಿಯೇ ಮೆಹನತ್ ಕರ್ನೆ ಸೇ ನಾ ಡರ್ನಾ
ಮೆಹನತ್ ಸೆ ಕ್ಯಾ ಡರ್ನಾ ಹೈ ಪಣ್ಣಾ ಹೈ ಜಿ ಪಣ್ಣಾ ಹೈ ಅಲ್ವಾ. ಯಾವತ್ತು ನಾವು ಓದಬೇಕು, ನಾವು ಓದಲೇಬೇಕು. ನಾವು ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಫಲ ಉಂಟು. ಅದಕ್ಕೆ ನೀವು ಓದಲೇಬೇಕು, ಓದಬೇಕು. ಮನೇಲಿ ಕೂತ್ಕೊಂಡು ಓದಿ. ಅಚ್ಚಾ ಛಾತ್ರೋ ಆರ್ ಇತ್ನೆ ಬಾಕ್ಸೆ ಆಪ್ ಮೇರಿ ಸುನೋ ಮೇರಿ ಕಹಾನಿ ಇಸ್ ಪಾಠಕ್ಕೆ ಪ್ರಶ್ನ ಉತ್ತರ ಲಿಖ ಲೇ ಔರ್ ಇಸ್ಕೆ ಲಾಭ ಕ್ಯೂ ಪೇಡ್ ಕ್ಯೂ ಪೇಡ್ ಪೌದೆ ಕ್ಯೂ ಉಗಾನಾ ಹೈ ಇಸ್ಕೆ ಬಾರೆ ಮೇ ಲಾಭ ಇಸ್ಕೆ ಪೇಡ್ ಪೌದೆ ಉಗಾನೆ ಸೇ ಕ್ಯಾ ಕ್ಯಾ ಲಾಭ ಹೈ ಯೇ ಹಮ್ ಜಾನ್ಕಾರಿ ಪ್ರಾಪ್ತ ಕಿಯೇ ಹೈ. ಅಚ್ಚಾ ಛಾತ್ರೋ ಆಪ್ ಸಭಿಕ್ಕೆ ಬರ್ತ್ಡೆ ಕೋ ಜನ್ಮದಿನ ಕೋ ಏಕ್ ಏಕ್ ಪೌದಾ ಕರ್ಕೆ ಲಗಾತೆ ಹೈ ನಾ. ಹಾಂ ಶಾಬಾಶ್. ಸಭಿ ಭೀ ಏಕ್ ಏಕ್ ಪೌದಾ ಕರ್ಕೆ ಲೇಕರ್ ಅಪ್ನೆ ಘರ್ ಯಾ ಬಗೀಚೆ ಮೇ ಏಕ್ ಏಕ್ ಪೌದಾ ಲಗಾವು. ಹಾಂ ಇತ್ನೆ ವಕ್ತ ಸೇ ಆಪ್ ಸಭಿ ಧ್ಯಾನ್ ದೇಕರ್ ಇಸ್ ಪಾಠ ಕೋ ಸುನ್ನೆ ಸೇ ಧನ್ಯವಾದ್. ಸಭಿ ಕೋ ಧನ್ಯವಾದ್. ಅಗಲಿ ಕಕ್ಷಾ ಮೇ ಮೈ ಭೀ ನಾಮ ಕಮಾತಾ ಇಸ್ಕೆ ಬಾರೆ ಮೇ ಥೋಡಿ ನೋಟ್ಸ್ ಲಿಖಕರ್ ಔರ್ ದೂಸರಾ ಜಿಸ್ಕಿ ಮೆಹನತ್ ಉಸ್ಕಿ ಜೀತ್ ಯೇ ಭೀ ನೋಟ್ಸ್ ದಿಖಾಕನಾ ಹೈ ಔರ್ ಅಗಲಾ ಅಗಲಾ ಪಾಠ ಹಮಾರೆ ರಾಷ್ಟ್ರೀಯ ಪ್ರತೀಕ್ ಇಸ್ಕೆ ಬಾರೆ ಮೇ ಅಜೀಜ್ ಮಾಲೂಮಾತ್ ಹಾಸಿಲ್ ಕರೆಂಗೆ. ಸಭಿ ಕೋ ಧನ್ಯವಾದ್.